ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಎಲ್ಲ ರೀತಿಯಾದಂಥ ಜಾಬ್ ವೀಡಿಯೋಸ್ಗಳನ್ನು ನೀವು ಪಡೆಯಬಹುದು. ಸ್ನೇಹಿತರೆ, ಖಾಲಿ ಇರತಕ್ಕಂಥ ಹುದ್ದೆ ಹೆಸರು ಸೀನಿಯರ್ ಫೆಸಿಲಿಟಿ ಕೇರ್ ಟೇಕರ್ ಅಂತ. ಒಟ್ಟು ಹುದ್ದೆಗಳು ಒಂದು, ನಿಗದಿತ ಸ್ಯಾಲರಿ 28,000 ಪ್ರತಿ ತಿಂಗಳಿಗೆ. ಇನ್ನು ಇಲ್ಲಿ ಒಂದು ಬೇಕಿರತಕ್ಕಂಥ ಕ್ವಾಲಿಫಿಕೇಷನ್ ಅಥವಾ ಎಕ್ಸ್ಪೀರಿಯನ್ಸ್ ಈ ರೀತಿಯಾಗಿದೆ. ತಾವು ರಿಕ್ವೈರ್ಡ್ ಬ್ಯಾಚುಲರ್ಸ್ ಡಿಗ್ರಿ ಇನ್ ಸೈನ್ಸ್, ಇಂಗ್ಲೀಷ್, ಹಿಸ್ಟ್ರಿ, ಇದರಲ್ಲಿ ತಾವು ಒಂದು ಬ್ಯಾಚುಲರ್ಸ್ ಡಿಗ್ರಿಯನ್ನು ಹೊಂದಿರಬೇಕು. ಮತ್ತು ಎಕ್ಸ್ಪೀರಿಯನ್ಸ್ ಇರಬೇಕು, ಅಟ್ಲೀಸ್ಟ್ 6 ಮಂತ್ಸ್ ಎಕ್ಸ್ಪೀರಿಯನ್ಸ್ ತಾವು ಇರಬೇಕು. ಅದು ಯಾವುದರಲ್ಲಪ್ಪ ಅಂದರೆ ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಆರ್ಚಿವಲ್ ಸರ್ವಿಸಸ್. ಒಂದು ಯಾವುದಾದ್ರೂ ಎಸ್ಟಾಬ್ಲಿಷ್ಡ್ ಅಕಾಡೆಮಿಯಲ್ಲಿ ಅಥವಾ ಇನ್ಸ್ಟಿಟ್ಯೂಟಲ್ಲಿ ಅಥವಾ ಯಾವುದಾದ್ರೂ ಒಂದು ಗೌರ್ಮೆಂಟ್ ಪ್ರೊಜೆಕ್ಟ್ ಇರುತ್ತಲ್ಲ ಅದರ ಅಂಡರಲ್ಲಿ ತಾವು ಈ ಒಂದು ಎಕ್ಸ್ಪೀರಿಯನ್ಸನ್ನು ಪಡೆದಿರಬೇಕಾಗುತ್ತೆ. ಇನ್ನು ಏಜ್ ಲಿಮಿಟು 30 ವರ್ಷ. ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂ ಮಾಡಿದ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡಲಾಗುತ್ತೆ. ಇಲ್ಲಿ ರಿಟರ್ನ್ ಅದು ಇದು ಯಾವುದೇ ಇರಲ್ಲ. ಮತ್ತು ಅಪ್ಲಿಕೇಶನ್ ಫೀ ಬಂದುಬಿಟ್ಟು ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀ ಇಲ್ಲೇ ತಮಗೆ ಪೇ ಮಾಡೋದಕ್ಕೆ ಹೇಳಿರಲ್ಲ. ಇನ್ನು ನೀವು ಯಾವ ರೀತಿಯಾಗಿ ಇದನ್ನು ಅಪ್ಲೈ ಮಾಡಬೇಕಪ್ಪ ಅಂತಂದರೆ ಅಲ್ಲಿ ಕೊಟ್ಟಿರತಕ್ಕಂಥ ಒಂದು archives@ncbs.res.in ಅಂತ ಏನಿದೆ ಆ ಒಂದು ಇಮೇಲ್ ಐಡಿಗೆ ತಾವು ಒಂದು ಮೇಲನ್ನು ಕಳಿಸ್ಬೇಕಾಗುತ್ತೆ. ಒಂದು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಮೇಲನ್ನು 10 ಆಗಸ್ಟ್ 2020 ಒಳಗೆ ಕಳಿಸ್ಬೇಕಾಗುತ್ತೆ. ಇನ್ನು ಇಂಪಾರ್ಟೆನ್ಸ್ ಡೇಟ್ಸ್ಗಳು ಈ ರೀತಿಯಾಗಿದೆ. 30 ಜುಲೈ 2020ಕ್ಕೆ ಇದೊಂದು ಕ್ವಾಲಿಫಿಕೇಷನ್, ಇದೊಂದು ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ. ಇನ್ನು ಲಾಸ್ಟ್ ಡೇಟ್ ಬಂದುಬಿಟ್ಟು 10 ಆಗಸ್ಟ್ 2020 ಅಂತ ಇಲ್ಲಿ ಹೇಳಲಾಗಿದೆ. ಇದರ ಬಗ್ಗೆ ಒಂದು ನೋಟಿಫಿಕೇಷನ್ ಏನಿದೆ ಆ ಒಂದು ನೋಟಿಫಿಕೇಷನ್ ನಾವು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇವೆ. ಅದನ್ನು ತಾವು ನೋಡ್ಕೊಂಬಿಟ್ಟು ಎಲಿಜಿಬಲ್ ಆಗಿದ್ದರೆ ಅಪ್ಲೈ ಮಾಡಿ, ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಜೊತೆಗೆ ಅದನ್ನು ಶೇರ್ ಮಾಡ್ಕೊಂಬಿಟ್ಟು ಅವರೇನಾದರೂ ಈ ರೀತಿಯಾದಂಥ ಕೆಲಸವನ್ನು ಹುಡುಕ್ತಾ ಇದ್ದರೆ ಅವರಿಗೂ ಸಹಾಯ ಮಾಡಿ. ಒಂದು ಆರ್ಗನೈಸೇಷನ್ನು ಅಂದರೆ ನೀವು ಎಲ್ಲಿ ಕೆಲಸ ಮಾಡ್ತೀರಾ ಅಂದರೆ ನ್ಯಾಷನಲ್ ಸೆಂಟರ್ ಫಾರ್ ಬಯೋಲಾಜಿಕಲ್ ಸೈನ್ಸ್ ಅಂತ, ಇದರಲ್ಲಿ ತಾವು ಕೆಲಸ ಮಾಡಬೇಕಾಗುತ್ತೆ. ಇದು ಒಂದು ಆರ್ಗನೈಸೇಷನ್ ಮಾಡ್ತಾ ಇರೋದು. ಥ್ಯಾಂಕ್ ಯು.